ಒಂದೇ ಸೆಕೆಂಡ್, ಸಭಾಧ್ಯಕ್ಷತೆಯ ಮಾತು ಹೇಳಿದ್ದಾರೆ. ಬಹುಶಃ ಏನು ತಾವು ಭಾಳ ಸ್ಪಷ್ಟವಾಗಿ ಆಲೋಚನೆ ಮಾಡಬೇಕು. ಉಡುಪಿಯಲ್ಲಿ ಏನು ಆ ಒಂದು ಕಾಲೇಜಿನಲ್ಲಿ ಇಶ್ಯೂ ಬಂದಾಗ ಎರಡೂವರೆ ತಿಂಗಳು ಯಾರು ಕೂಡ ಮಾತಾಡಲಿಕ್ಕೆ ಹೋಗಲಿಲ್ಲ ಎಲ್ಲಿಯೂ ಕೂಡ. ಯಾಕಂತ ಹೇಳಿದರೆ ಇವನ್ ಅಲ್ಲಿ ಎಲ್ಲ ಸಮುದಾಯರು ಕೂಡ ಆ ಹುಡುಗಿಯರು ಕೂಡ ತಿಳುವಳಿಕೆ ಹೇಳಲಿಕ್ಕೆ ಕೂಡ ಹೋಗಿದ್ದರು. ನನ್ನ ಜಿಲ್ಲೆ ಆದ ಕಾರಣ ನಾವು ಇಂಟರ್ಫೇರ್ ಮಾಡಲಿಕ್ಕೆ ಹೋಗಲಿಲ್ಲ. ನನ್ನ ಹತ್ರ ಕೇಳಿದಾಗ ನಾನು ಹೇಳಿದೆ ಸ್ಪಷ್ಟವಾಗಿ, ನಮಗೆ ಶಿಕ್ಷಣ ಮುಖ್ಯ, ಹೆಣ್ಣು ಮಕ್ಕಳ ಶಿಕ್ಷಣ ಅದಕ್ಕಿಂತ ಜಾಸ್ತಿ ಮುಖ್ಯ. ಕ್ಯಾಂಪಸ್ ವಿಚಾರವನ್ನು ಕ್ಯಾಂಪಸ್ಸಲ್ಲೇ ಬಗೆಹರಿಸಬೇಕು. ಅವರ ತಂದೆ ತಾಯಂದರಿಗೆ ಫೀಸ್ ಕಟ್ಟಿಸೋದು, ತಂದೆ ತಾಯಂದರನ್ನು ಬಗೆಹರಿಸಲಿ ಅಂತ ಹೇಳಿ ನಾವು ಯಾರು ಮಾತಾಡಲಿಕ್ಕೆ ಭಾಳ ಸ್ಪಷ್ಟವಾಗಿ ಹೋಗಲಿಲ್ಲ. ಅಲ್ಲಿ ಅವರು ಕೂಡ ಅದನ್ನು ಭಾಳಷ್ಟು ಸಂಧಾನ ಮಾಡಿ ಎಲ್ಲ ರೀತಿಯ ಪ್ರಯತ್ನ ಕೂಡ ಆಯಿತು. ಸಮಸ್ಯೆ ಯಾವಾಗ ಬಂತಂತ ಹೇಳಿದರೆ, ಈ ಉಡುಪಿ ವಿಚಾರ ಇಟ್ಕೊಂಡು ಅವರು ಕೋರ್ಟಿಗಾದ ತಕ್ಷಣ ಕುಂದಾಪುರದ ಭಂಡಾರ್ಕರ್ ಕಾಲೇಜಿನಲ್ಲಿ 25 ವರ್ಷಗಳಿಂದ ಅಲ್ಲಿ ಡಿಗ್ರಿ ಅವ್ರಿಗೆ ಅವಕಾಶ ಇತ್ತು ಶಿರವಸ್ತ್ರ ಹಾಕ್ಲಿಕ್ಕೆ. MGM ಕಾಲೇಜಿನಲ್ಲಿ ಅವಕಾಶ ಇತ್ತು. ಅಲ್ಲಿ ಏನಾಯ್ತಂತ ಹೇಳಿದರೆ, ಅಲ್ಲಿ ಕೆಲ ಯುವಕರು ಹೋಗಿ ನಮ್ಮ ಪ್ರಿನ್ಸಿಪಲ್ ಹತ್ರ, ನೀವು ಅವರಿಗೆ ಇನ್ನೂ ಅವಕಾಶ ಕೊಟ್ಟರೆ ನಮಗೆ ಶಾಲ್ ಹಾಕ್ಲಿಕ್ಕೆ ಅವಕಾಶ ಕೊಡಬೇಕಂತೇಳಿ ಅವರನ್ನು ಒಂದು ಒತ್ತಾಯ ಇಟ್ಟರು. ಈ ಸಂದರ್ಭದಲ್ಲಿ ಪ್ರಿನ್ಸಿಪಲ್ ಕೂಡ ಗಡಿ ಅವ್ರು ಯಾರನ್ನು ಒತ್ತೆ ಸಮಾಧಾನ ಪಡಿಸೋದು. ಈ ಪೊಲೀಸ್ ಇಲಾಖೆ ಏನು ಹೇಳ್ತಾ ಅವರಿಗೆ, ನೀವೇನಾದ್ರು ಬಿಟ್ಟರೆ ಗಲಾಟೆ ಆಗ್ಬೋದು, ಬಿಡಬೇಡಿ ಅಂತೇಳಿ ಇವರು ಮರು ದಿವಸ ಬಂದಲ್ಲಿ ಗೇಟ್ ಹಾಕಿದರು. ಆವಾಗ ಸಮಸ್ಯೆ ಸ್ಪಷ್ಟ ಆಯಿತು. ನಾನು ಕೇಳಿದಿಷ್ಟೇ ಸಭಾಧ್ಯಕ್ಷರೇ, ಎಲ್ಲಿಂದ ಅವಕಾಶ ಇರಲಿಲ್ಲ ಅಲ್ಲಿ ಯಾರು ಅವಕಾಶ ಕೇಳುವುದಿಲ್ಲ. ಎಲ್ಲಿ ಹಿಂದಿಂದಲೂ ಕೂಡ ಅವಕಾಶ ಇತ್ತು, ಅದಕ್ಕೆ ಹೊಂದಿಕೊಂಡು ಬಂದಿದ್ದರು ಕೆಲವರು. ಅಲ್ಲಿ ನೀವು ಅವಕಾಶ ಕೊಡುವಂಥ ಕೆಲಸ ಮಾಡಿ, ಅದೇ ರೀತಿ ಎಕ್ಸಾಮ್ ಕೂಡ ಅವಕಾಶ ಕೊಡಿ. ನಮಗೆ ಯಾವ ಅನುಕೂಲದಲ್ಲಿ ರಾಜಕೀಯ ಮಾಡಬೇಕು ಯಾವ ಉದ್ದೇಶ ಕೂಡ ಯಾರಿಗೆ ಕೂಡ ಇವತ್ತು ಇಲ್ಲ. ಮತ್ತು ಉಡುಪಿ ಇನ್ಸಿಡೆಂಟೇ ಬೇರೆ, ತದಾನಂದ ಆದ ಇನ್ಸಿಡೆಂಟ್ಸೇ ಇವತ್ತು ಬೇರೆ. ಅಲ್ಲಿ ಅಲ್ಲಿ ಮುಂಚೆ ಅವಕಾಶ ಇದ್ದು, ಸೊ ಅದೊಂದು ಆ ಒಂದು ರಿವೆಂಜ್ ಆಗಿ ಹೋಗೋದ ವಿಚಾರ ಬೇಡ. ಅದಕ್ಕೆ ಒಂದು ನಿಮಿಷ, ನಾನು ಅದನ್ನು ಹೇಳ್ತಿಲ್ಲ, ನೀವು ಹೇಳ್ತಿರೋದ್ರ ಬಗ್ಗೆ ನಾನು ಅದ್ರ ಬಗ್ಗೆ ಪ್ರಸ್ತಾಪ ಮಾಡಲಿಲ್ಲ. ನೀವು ತುಂಬ ಸ್ಪಷ್ಟವಾಗಿ ನಿಮ್ಮ ಭಾವನೆಗಳನ್ನು ಹೊರಗೆ ಹಾಕ್ತೀರಿ, ಇಡೀ ರಾಜ್ಯದ ಗಮನಕ್ಕೆ ತಂದ್ರಿ. ನಿಮ್ಮ ನೇತೃತ್ವದಲ್ಲೇ ಎಲ್ಲ ಮುಸಲ್ಮಾನ್ MLAಗಳು ಆ ಹೆಸರುಗಳೆಲ್ಲ ನಾನು ಓದ್ಬಿಟ್ಟು, ಇವತ್ತು ರಾಜ್ಯದಲ್ಲಿ ಇವು ಈ ರೀತಿ ಹಿಜಾಬ್ ಗಲಾಟೆ ಆಗ್ತಾ ಇರೋದಕ್ಕೆ ಕಾರಣ CBI ಮತ್ತು PFI ಕಾರಣ. ಇದು ಸ್ಪಷ್ಟವಾಗಿ ಹೇಳಿದ್ರಿ. ಇದ್ರ ಬಗ್ಗೆ ಹೋಮ್ ಡಿಪಾರ್ಟ್ಮೆಂಟ್ಗೆ ಮುಖ್ಯಮಂತ್ರಿಗಳಿಗೂ ಒತ್ತಾಯ ಮಾಡಿದ್ರಿ, ಇದ್ರ ಬಗ್ಗೆ ನೀವು ತನಿಖೆ ಆಗಬೇಕು ಅನ್ನೋದನ್ನು ಹೇಳಿದ್ರಿ. ಸೇಮ್ ಡೇ ಸೇಮ್ ಪೇಪರ್ ಮನೆ ಸಿದ್ದರಾಮಯ್ಯನವರು DK ಶಿವಕುಮಾರ್ ಸ್ಟೇಟ್ಮೆಂಟ್ ಕೊಡ್ತಾರೆ, ಈ ಗಲಾಟೆಗೆ ಕಾರಣ RSS ಬಜರಂಗದಳ ಕಾರಣ. ಮಂಡ್ಯ ಹಾಗೂ ಕುಂದಾಪುರ ಕಾಲ್ ಇನ್ಸಿಡೆಂಟ್ ಆಯ್ತಲ್ಲ, ಅಲ್ಲಿ ಮಕ್ಕಳಿಗೆ ಶಾಲ್ ವಿತರಣೆ ಮಾಡಿದವರು ಯಾರು? ಸರ್ ಒಂದ್ ನಿಮಿಷ ಸರ್, ಈಗ ಖಾದರ್ ಹೇಳಿದ್ದು ಭಂಡಾರ ಕಾಲೇಜ್ ಇದ್ದು ಮೂರನೇ ಘಟನೆ. ಫಸ್ಟ್ ಉಡುಪಿಯಲ್ಲಿ 20-25 ವರ್ಷದಿಂದ ಹಾಕದಿದ್ದಲ್ಲಿ ಒತ್ತಾಯಪೂರ್ವಕವಾಗಿ CFI ಅವರ ಒತ್ತಡದಲ್ಲಿ ಮಾಡಿದ್ರು. ಅಲ್ಲಿ ನಾವು ನೀವು ನಮಗೆ ಸಹಕರಿಸಿದಿರಿ, ಅಥವಾ ನಿಮ್ಮ ಕಾಂಗ್ರೆಸ್ನ ಮುಸ್ಲಿಂ ಮುಖಂಡರು ಬಂದಿದ್ದಾರೆ, ಮುಸ್ಲಿಂ ಒಕ್ಕೂಟದವರು ಬಂದಿದ್ದಾರೆ, ಆ ಹೆಣ್ಣು ಮಕ್ಕಳಿಗೆ ತುಂಬ ಕನ್ವಿನ್ಸ್ ಮಾಡೋದು ಕೇಳಿಲ್ಲ. ನಮ್ಮಲ್ಲಿ ಹಾಗಿತ್ತು. ಆನಂತರ ಏನಾಯಿತು, ಕುಂದಾಪುರದ ಗೌರ್ಮೆಂಟ್ ಕಾಲೇಜಲ್ಲಿ ಎಲ್ಲಿ ಹಿಜಾಬ್ ಹಾಕ್ತಿರಲಿಲ್ಲ ಅಲ್ಲಿ 27 ಹೆಣ್ಣು ಮಕ್ಕಳು CFI ಅವರ ಪ್ರಭಾವದಿಂದ ಹಾಕಿದರು. ಅಲ್ಲಿ ಏನಾಯಿತು ಅಂದರೆ, ಯಾರ ಕಂಟ್ರೋಲಲ್ಲಿ ಇರಲಿಲ್ಲ, ಆ 27 ಹೆಣ್ಣು ಮಕ್ಕಳು ಹಾಕಿದ್ದವ್ರು ಹಾಕಿದ ಕೂಡಲೇ ಅಲ್ಲಿ ಕೇಸರಿ ಶಾಲ್ ಬಿತ್ತು. ಫಸ್ಟ್ ನಾವು ಹೇಳೋದು ಅರ್ಥ ಮಾಡ್ಕೊಳ್ಳಿ. ಅಲ್ಲಿ ಏನು ಇಲ್ದಿದ್ದಲ್ಲಿ ಹಾಕಿದಾಗ ನೆಕ್ಸ್ಟ್ ಡೇ, ಇದು ಮೂರನೇ ಅಂದರೆ ಮೂರನೇ ಘಟನೆ ಆದದ್ದು ಭಂಡಾರ್ಕಾರಲ್ಲಿ. ನೀವು ಹೇಳಿದಾಗೆ ಅಲ್ಲಿ ಹಿಜಾಬ್ ಹಾಕಿಟ್ಟು ಹೋಗ್ತಾ ಇದ್ದಲ್ಲಿಯೂ ಅಲ್ಲಿ ಹಿಂದೂ ಹುಡುಗರು ಗಲಾಟೆ ಸ್ಟಾರ್ಟ್. ಅಂದರೆ ಈ CFI ಅವರು ಉಡುಪಿಯಲ್ಲಿ ಎಲ್ಲ ಮುಖಂಡರು ಪ್ರಯತ್ನ ಮಾಡಿದಾಗಲೂ ಅವರು ಪ್ರಭಾವ ಬೀರಿದ್ರು. ಇಲ್ಲಿ ಎಲ್ಲರ ಸಹಕಾರ, ನಮ್ಮ ಉಡುಪಿಯಲ್ಲಿ ಸಹಕಾರ ನಡೀತಾ ಇತ್ತು. ಏನು ಆರು ಮಕ್ಕಳು ಬಿಟ್ಟರೆ ಬೇರೆ ಯಾರು ಗರ್ತಿರಲಿಲ್ಲ ಸರ್. 100 ಹೆಣ್ಣು ಮಕ್ಕಳಿದ್ದಾರೆ, ಅದರಲ್ಲಿ 6 ಮಕ್ಕಳು ಬಿಟ್ಟರೆ 94 ಹಿಜಾಬ್ ತೆಗೆದಿಟ್ಟು ಬರ್ತಾ ಇದ್ದಾರೆ, ಏನು ಸಮಸ್ಯೆ ಇಲ್ಲ. ಕುಂದಾಪುರದಲ್ಲಿ ಯಾವಾಗ ಗೌರ್ಮೆಂಟ್ ಕಾಲೇಜಲ್ಲಿ 27 ಮಕ್ಕಳನ್ನ ಮಾಡಿದ್ರಲ್ಲ, ಅದು ಆ್ಯಕ್ಷನ್ ಆದದ್ದು, ಅಲ್ಲಿಂದ ಮತ್ತೆ ಬೆಳೀತಾ ಹೋದದ್ದು. ಹಾಗಾಗಿ ಅಲ್ಲಿ CFI ಈ ಸಂಘಟನೆ ಇದೆಯಲ್ಲ, ಉಡುಪಿಯಲ್ಲಿ ಅವ್ರ ಹತ್ರ ಬೇಳೆ ಬೇಯಲಿಕ್ಕಾಗಲಿಲ್ಲ ಅಂತ ಕುಂದಾಪುರಕ್ಕೆ ಹೋಗಿ ಬೆಂಕಿ ಹಚ್ಚಿಬಿಟ್ರು. ಅದು ಆಮೇಲೆ ನೀವು ಹೇಳಿದಾಗೆ MGM ಸರ್ ಲಾಸ್ಟ್ ದಿವಸ ಬಂದದ್ದು, MGM ಲಾಸ್ಟ್ ದಿವಸ ಬಂದದ್ದು, ಆದರೆ ಭಂಡಾರ್ಕರ್ ಸರ್ ಕಾಲದಲ್ಲಿ ಬಂದದ್ದು ಹೌದು. ಅಲ್ಲಿ ಹಿಜಾಬ್ ಹಾಕ್ತಾ ಹೋಗ್ತಾ ಇದ್ರು, ಆದರೆ ಇದು ಏನು 27 ಮಕ್ಕಳು ಮಾಡಿದ್ರಲ್ಲೋ ಅದಕ್ಕೆ ನೋಡಿ ಅಲ್ಲಿಯೂ ಮಾಡಿದರು. ಹಾಗಾಗಿ ಈ ಘಟನೆ ಅದೇ ಸಂಬಂಧಿಕ. ಈಗ ನಮಗೇನಿದೆ ಸೌಹಾರ್ದ ವಾತಾವರಣ ಎಲ್ಲರೂ ಕೂಡ ಅಗತ್ಯ ಇದ್ದಾನೆ. ಈಗ ನಮ್ಗೆ ಹಾಕಿ ಅಲ್ಲ, ಇನ್ನು ಹುಟ್ಟಿ ಬರೋದ ಮಕ್ಕಳು ಅದು ಸರಿ ಇರಬೇಕಲ್ಲ. ಅದಕ್ಕಾಗಿ ಇವತ್ತೇನು ಯಾವ್ದು ವಿಚಾರ ಆಗಿದ ಬಗ್ಗೆ ತೀವ್ರ ತನಿಖೆ ಆಗಲಿ, ಯಾವ ಸ್ಪಷ್ಟತೆ ಇರ್ಬೋದಂಥ ಅವಕಾಶ ಇವತ್ತು ಆಗೋ ಒಂದು ವಿಚಾರ ಆಗಲಿ, ಯಾರು ಕೂಡ ತಪ್ಪು ಮಾಡಿದಾಗ ಯಾರು ಕೂಡ ಬೆಂಬಲ ಮಾಡಲಿಕ್ಕೆ ಹೋಗೋ ಒಂದು ವಿಚಾರ ಆಗುವುದು ಕೂಡ ಇಲ್ಲ.